कोरोना मार्गसूचीचे काटेकोर पालन करा. जिल्हाधिकारी डॉ के हरीशकुमार. बेळगाव जिल्ह्यात कोरोना नियंत्रणात असून कोरोनाला रोखण्यासाठी सरकारने घालून दिलेल्या नव्या मार्गसूचीचे सर्वांनी पालन करावे असे आवाहन बेळगाव जिल्हाधिकारी डॉ के हरीशकुमार यांनी केले. कोहनूर टोल नाक्याला भेट दिल्यानंतर त्यांनी निप्पाणी येथील शासकीय विश्रामगृहात कोरोना परिस्थितीचा आढावा घेतला. त्यानंतर त्यांनी पत्रकारांशी संवाद साधला. ते पुढे म्हणाले, यापूर्वी राज्यात कोरोना परिस्थिती नियंत्रणात आली होती, मात्र गेल्या महिन्यापासून कोरोनाचा प्रभाव वाढू लागला आहे. कोरोनाचा प्रभाव रोखण्यासाठी सरकारने अनेक प्रकारच्या प्रतिबंधकात्मक उपाययोजना राबवण्यास सुरुवात केली आहे. सरकारने नवीन कोरोना मार्गसूची जाहीर केली असून यामध्ये रात्री 9 ते सकाळी 6 पर्यंत संचारबंदी असणार आहे. तसेच आठवड्यातील 2 दिवस वीकेंड लॉकडाऊन असणार आहे. या काळात सर्व व्यवहार बंद राहणार आहे. केवळ अत्यावश्यक सेवा सुरू राहतील. शेजारील महाराष्ट्रात राज्यात कोरोना परिस्थिती हाताबाहेर गेली आहे. महाराष्ट्रातील वाढत्या कोरोनामुळे जिल्ह्यात विविध ठिकाणी तपासणी केंद्र उभारण्यात आली आहेत. महाराष्ट्रातून येणाऱ्या नागरिकांची तपासणी करूनच कर्नाटकात प्रवेश दिला जात आहे. जिल्ह्यात कोरोना लसीकरण मोहीम युद्धपातळीवर सुरू आहे. लसीचा पुरेसा साठा उपलब्ध असून नागरिकांचा चांगला प्रतिसाद मिळत आहे. ऑक्सिजन व रेमडेसिवीर इंजेक्शन साठा बऱ्यापैकी उपलब्ध आहे. निप्पाणीत कोविड सेंटर सुरू करण्यासाठी आपले प्रयत्न सुरू असून गरज भासल्यास निश्चितपणे सेंटर सुरू केले जाईल. नागरिकांनी दररोज मास्क सॅनिटायझर वापरून सामाजिक अंतर पाळणे गरजेचे आहे असे त्यांनी सांगितले. ಮನೆಗೆ ಹೋಗ್ತೀವಿ ಅಂತ ಹೇಳಿದ್ರು. ನಾವು ಇಲ್ಲಿಲ್ಲ, ನೀವು ಮನೆಗೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ವಿ. ಸೊ ಮತ್ತೆ ಕೊನೆಗೆ ಮಾರ್ಗಸೂಚಿಯಲ್ಲೇ ಬದಲಾವಣೆ ಮಾಡಿದ್ವಿ. ನಿಮ್ಗೆ ಇಷ್ಟ ಇದ್ರೆ ಹೋಮ್ ಐಸೋಲೇಷನ್ ಮಾಡಬಹುದು ಅಂತ ಮಾಡಿದ್ವಿ. ಈಗ ಕೆಲವರ ಮನೆಯಲ್ಲಿ ಅವನ ಮನೆಯಲ್ಲಿ ಅವಕಾಶ ಇರೋದಿಲ್ಲ ಸರ್, ನನ್ನ ಫ್ರೆಂಡ್ ಮನೆಯಲ್ಲಿ ಅವಕಾಶ ಇದೆ ಅಂತ ಹೇಳಿದ್ರು. ಸೊ ಹೋಮ್ ಐಸೋಲೇಷನ್ಗೆ ಜನ ರಿಕ್ವೆಸ್ಟ್ ಮಾಡಿದಾಗ ಕೊಡಬೇಕು ಅಂತಿದೆ. ಯಾರು ಹೋಮ್ ಐಸೋಲೇಷನ್ ಬೇಡ ಸರ್, ನಿಮ್ಮ ಕೋವಿಡ್ ಸೆಂಟರ್ನಲ್ಲಿ ಇದೆ ಅಂತ ಮುಂದೆ ಬಂದರೆ ನಾವು ಕೋವಿಡ್ ಸೆಂಟರ್ ಓಪನ್ ಮಾಡಿದ್ದೀವಿ, ಬಟ್ ಜನರಿಗೆ ಬಿಟ್ಟಿದ್ದೀವಿ. ಅವರು ಅವ್ರ ಮನೆಯಲ್ಲಿ ಇರಲಿಕ್ಕೆ ಇಷ್ಟ ಇಲ್ಲದಿದ್ದರೆ ನಾವು ಕೋವಿಡ್ ಸೆಂಟರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಸ್ವಲ್ಪ ನೌಕರರನ್ನು ಕೋವಿಡ್ ವರ್ಕಿನಿಂದ ಹಿಂದೆ ತಗೊಂಡಿದ್ದೀವಿ. ಈಗ ಅದಕ್ಕಾಗಿ ಎಲ್ಲ ನೀವು ಚೆಕ್ ಪೋಸ್ಟ್ನಲ್ಲೂ ನೀವು ಕೂಡ ಕೆಲವು ದೂರುಗಳನ್ನು ಕೊಡ್ತಾ ಇದ್ರಿ, ಅಲ್ಲಿ ಚೆಕ್ ಮಾಡ್ತಾ ಇಲ್ಲ, ಇಲ್ಲಿ ಚೆಕ್ ಮಾಡ್ತಾ ಇಲ್ಲ ಅಂತ. ನಮ್ಮೂರಿಗೂ ಕೂಡ ನಾವು ಉಳಿದ ಕೆಲಸ ಈಗ ಎಲ್ಲರಿಗೆ ಕೂಡ ಕೋವಿಡ್ ವರ್ಕ್ ಕೊಡಲಿಕ್ಕೆ ನಾನು ಎ ಸಿ ಅವರಿಗೆ ಹೇಳಿದ್ದೀನಿ. ಎ ಸಿ ಅವರು ಯಾರಿಗೆ ಇಷ್ಟ ಇದೆ ಆ ಸರ್ಕಾರಿ ನೌಕರನ್ನು ತಗೊಳ್ಬೋದು. ಈಗ ಸರ್ಕಾರಿ ನೌಕರರ ಕೊರತೆ ಇಲ್ಲ, ಫಸ್ಟ್ ಪಾಯಿಂಟ್. ಇನ್ನು ಮುಂದೆ ನಾವು ಯಾರೂ ಕೂಡ ಅದನ್ನು ಹೇಳಬಾರ್ದು, ಅದಕ್ಕೆ ಜನ ಇಲ್ಲ, ಇದಕ್ಕೆ ಜನ ಇಲ್ಲ ಅಂತ. ಪೊಲೀಸರಿಗೂ ಕೂಡ ಬೇಕಾದಷ್ಟು ಹೋಮ್ ಗಾರ್ಡ್ ಕೊಡ್ತೀನಿ ಅಂತ ಹೇಳಿದ್ದೀನಿ. 2. ಮೂರನೇದು, ಅನುದಾನದ ಕೊರತೆ ಕೂಡ ಇಲ್ಲ. 10 ಕೋಟಿ ಹಣ ಸರ್ಕಾರ ಬಿಡುಗಡೆ ಮಾಡಿದೆ. ನಾನು ಅದನ್ನೇ ಎ ಸಿ ಅವರಿಗೂ ಹೇಳಿದ್ದೀನಿ, ಎಷ್ಟು ಹಣ ಬೇಕು ಅದನ್ನು ಕೊಡ್ತೀವಿ. ಮತ್ತು ನಮ್ಮಲ್ಲಿ ಮೇಯ್ನ್ ಆಗಿ ವೈದ್ಯರ ಕೊರತೆ ಆಗದ ರೀತಿಯಲ್ಲಿ, ಯಾಕಂತ ಹೇಳಿದ್ರೆ ನಾವು ಅಧಿಕಾರಿಗಳಾಗಿ ಎಲ್ಲವನ್ನು ಕೊಡ್ಬೋದು, ಆಕ್ಸಿಜನ್ ಕೊಡ್ಬೋದು, ರೆಮ್ಡೆಸಿವಿರ್ ಕೊಡ್ಬೋದು, ಬಟ್ ಡಾಕ್ಟರ್ಸ್ ಬೇಕಲ್ಲ, ಅದಕ್ಕೂ ಬೇಕಾಗುವಂಥ. ಸೊ ಒಟ್ಟು ಇದರ ಅರ್ಥ ಏನಂತ ಹೇಳಿದ್ರೆ, ನಾವು ಡಾಕ್ಟರ್ ಹತ್ರ ಹೋಗದ ರೀತಿ ಬೇರೆ ಯಾವುದೇ ಔಷಧಿಗಳ ಕೊರತೆ ಇಲ್ಲ. ಈಗ ಏನು ಒಂದು 2-3 ದಿನಗಳಲ್ಲಿ ಜನ ಸಹಜ ಸ್ಥಿತಿಗೆ ಬರಬೇಕು, ಆವಾಗ ಒಂದು ಸಣ್ಣ ಪುಟ್ಟ ತೊಂದರೆಗಳಾಗ್ಬೋದು. ತಾವು ಮಾಧ್ಯಮದವರು ನಮ್ಮ ಜೊತೆ ಸಹಕಾರ ಕೊಡಿ. ಯಾವೇಳಿ ಉಪತಹಶೀಲ್ದಾರ್ ಪ್ರವೀಣ್ ಕಾರಂಡೆ, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಪಿ ವಿ ಶಿಂದೆ, ಆಯುಕ್ತ ಮಹಾವೀರ್ ಬೋರನ್ನವರ್, ಡಾಕ್ಟರ್ ಸೀಮಾ ಗುಂಜಾ, ಡಾಕ್ಟರ್ ಜಯಕುಮಾರ್ ಕಂಕನವಾಡೆ ಯಾಂಚಾಸಹ ಅಧಿಕಾರಿ ಉಪಸ್ಥಿತ ಹೋತೆ.